ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ರೈತರ ಹೊಲದಲ್ಲಿ ರೈತ ದಿನಾಚರಣೆಯನ್ನ ಮಾಡುವುದರ ಮೂಲಕ ನಾಡಿಗೆ ಮಾದರಿಯಾಗಿದ್ದಾರೆ. ಪ್ರಗತಿಪರ ರೈತ ಎಂಆರ್ ಪಾಟೀಲ್ ಅವರ ಹೊಲದಲ್ಲಿ ರೈತ ದಿನಾಚರಣೆಯನ್ನ ಆಚರಿಸುವುದರ ಜೊತೆಗೆ ಪ್ರಗತಿಪರ ರೈತರ ಸನ್ಮಾನ ಮಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮುಂಡರಗಿಯ ಶ್ರೀ ಮರುಳಸಿದ್ಧ ಮಹಾಸ್ವಾಮಿಗಳು ಮಾತನಾಡಿ, ಇಂದಿನ ಕಾರ್ಯಕ್ರಮಕ್ಕೆ ನಾ ಬಂದಿದ್ದು ನಿಮ್ಮ ಪುಣ್ಯ ಅಲ್ಲ, ಅದು ನನ್ನ ಪುಣ್ಯ ಎಂದು ಶ್ರೀಗಳು ಹೇಳುತ್ತಾ, ಕೃಷಿ ಕ್ಷೇತ್ರದಲ್ಲಿ ಎಂದಿಗೂ ಆರ್ಥಿಕತೆ ಕೆಳಗೆ ಬಿದ್ದೇ ಇಲ್ಲ ಎಂದು ಹೇಳಬಹುದು. ಈ ಕಾರ್ಯಕ್ರಮ ನೋಡಿ ಏನೋ ವಿಶೇಷ ಇದೆ ಎಂದು ಬಂದೆ. ಆದರೆ ಇಲ್ಲಿ ರೈತ ದಿನಾಚರಣೆ ಪ್ರಯುಕ್ತ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡುತ್ತಿರುವ ಎಂಆರ್ ಪಾಟೀಲ್ ಅವರ ತಂಡ ಒಳ್ಳೆಯ ಕಾರ್ಯ ಮಾಡುತ್ತಿರುವುದು ಸಂತೋಷದಾಯಕವಾಗಿದೆ. ಇನ್ನೂ ಹಲವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಎಂದು ಆಶೀರ್ವಾದ ನೀಡಿದರು. ರಾಜೀನಾಮೆಯನ್ನು ಕೊಟ್ಟು ನಮ್ಮ ರೈತರ ಬದುಕಿಗೆ ಬೆಳಕಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯುವಕರಾಗಿರುವಂತಹ ಸಿದ್ದಪ್ಪ ಸರ್ ಅವರನ್ನ ಮೊದಲುಗೊಂಡು ಮತ್ತು ವಾತ್ಸಲ್ಯ ಮೂರ್ತಿಗಳು ಮತ್ತು ತಾಯಂದಿರಲ್ಲಿ, ಕೃಷಿಕರಲ್ಲಿ, ಹಿರಿಯರಲ್ಲಿ, ನಿಮ್ಮೆಲ್ಲರಲ್ಲಿಯೂ ಕೂಡ ಪ್ರಣಾಮಗಳು, ಶರಣು ಶರಣಾರ್ಥಿಗಳು. ಇದು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅನ್ನುವಂಥದ್ದೇನು ಸಂಕಲ್ಪ ಅಥವಾ ಅವರು ಮೊದಲು ಹೇಳಿದ್ರೇನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ, ಅವರು ನಮಗೆ ಹೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ಶಿವನ ಗುತ್ತಿಯೊಳಗೆ ಭಕ್ತರ ಮನೆಯಲ್ಲಿ ಪೂಜೆ ಇತ್ತು, ಅದಕ್ಕೆ ಹೋಗಬೇಕು ಅನ್ನುವಂತಹ ಇಚ್ಛೆಯಿಂದ ನಾವು ಹೊರಟಿದ್ವಿ. ಆದರೆ ಅದು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರು ಮೊದಲಿಗೆ ವಿಶ್ವ ರೈತ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ, ರೈತನನ್ನ ಪ್ರತಿನಿತ್ಯ ಬಾಯಲ್ಲಿ ನಾವು ತಿನ್ನುವಾಗ ಪ್ರತಿ ನಿಮಿಷಕ್ಕೂ ನೆನಪಾಗುವವರು ನಮ್ಮ ರೈತರು. ನಾವು ಕೂಡ ರೈತ ಕುಟುಂಬದಿಂದ ಬಂದವನು. ಆದರೆ ಕೃಷಿಯಲ್ಲಿ ಎಲ್ಲಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಇವತ್ತು ಎಂಆರ್ ಪಾಟೀಲ್ ಅವರು ಒಂದಲ್ಲ ಒಂದು ಹೊಸತನವನ್ನ ಮಾಡುತ್ತಾ ಇರುತ್ತಾರೆ. ಆದರೆ ರೈತರು ಎಲ್ಲರೂ ಪ್ರಗತಿಪರ ರೈತರಾಗಬೇಕು. ನಮ್ಮ ಸರ್ಕಾರ ಪ್ರತಿ ಕುಟುಂಬ ಸದಸ್ಯರಿಗೆ 2,000 ರೂಪಾಯಿಗಳನ್ನ ಹಾಕುವ ಮೂಲಕ ರೈತ ಪರ ಇದೆ ಎಂದರು. ಅದು ತನ್ನ ಹೊಲದಲ್ಲಿನ ಒಂದು 10 ರೈತರನ್ನ ಕರೆದು ನಾನು ಸನ್ಮಾನ ಮಾಡ್ತೀನಿ ಅಂತೇಳಿ ನನಗೆ ಫೋನ್ ಮಾಡಿದೆ ನಿನ್ನೆ ರಾತ್ರಿ. ನಾನು ಅಲ್ಲಿ ಬೇರೆ ಕಡೆ ಇದ್ದೆ. ಈಗ ಮದುವೆ ಸೀಸನ್ ಬೇರೆ, ಸಾಕಷ್ಟು ಮದುವೆಗಳು ಮತ್ತು ಅದು ವಿಶೇಷವಾಗಿ ನಮ್ಮ ಸುಕ್ಷೇತ್ರ ಅಂಕಲಗಿ ಮಠದ ಅಲ್ಲಿ ಮದುವೆ ಅಂತಂದ್ರೆ ಅದೊಂದು ದೊಡ್ಡ ಕಾರ್ಯಕ್ರಮ. ಮೇಲಿಂದ ಮೇಲೆ ಅಜ್ಜವ್ರು ಫೋನ್ ಮಾಡ್ತಿರ್ತಾರೆ, ಎಲ್ಲಿದ್ದೀಪ ಬೇಗ ಬಾ ಅಂಥೇಳಿ. ನಮಗೂ ಕೂಡ ಅನಿವಾರ್ಯ, ಆ ಮಠದ ಭಕ್ತರಾಗಿ ನಾವು ಸೇವೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕೂಡ ಅಂಥ ವೇಳೆಯಲ್ಲಿ ಬಿಜಿ ಆಗಿದ್ದರೂ ಕೂಡ ಇವತ್ತು ಬೆಳಿಗ್ಗೆ ಅಲ್ಲಿಂದ ಬಂದು ಈಗ ಇಲ್ಲಿಗೆ ಬರಬೇಕಾದ್ರೆ ತಡ ಆಯಿತು. ಅಲ್ಲಿ ಆ ಕಾರಣದಿಂದ ಇವತ್ತು ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಯಾವಾಗಲೂ ಕೂಡ ಒಳ್ಳೆಯ ಮಳೆ ಮತ್ತು ಬೆಳೆಯನ್ನು ಕೊಟ್ಟು ನಮ್ಮ ರೈತ ಕುಟುಂಬವನ್ನು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕರಿಗೆ ವಂಚನೆ. 4 ಮಾತು ಮುಗಿಸ್ತೀನಿ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ಎಂಆರ್ ಪಾಟೀಲ್ ಮಾತನಾಡಿ, 6 ವರ್ಷಗಳಿಂದ ನಾ ರೈತರ ಹೋರಾಟದಲ್ಲಿ ಭಾಗವಹಿಸುತ್ತಾ ಬಂದಿರುವೆ. ಆದರೆ ಪ್ರತಿ ವರ್ಷ ನನ್ನ ಹೊಲದಲ್ಲಿ ರೈತ ದಿನಾಚರಣೆ ಆಚರಿಸುತ್ತಿರುವೆ. ಗುರು ಗಾಣಗೇರರು ನನಗೆ ಪ್ರೇರಣೆ. ಇವರ ಹೋರಾಟ ಮನೋಭಾವ ನೋಡಿ ನಾನು ಮಾಡಬೇಕೆಂದು ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇನ್ನು ಬರುವ ದಿನಗಳಲ್ಲಿ ವಿಶೇಷ ವಿಶಿಷ್ಟವಾಗಿ ವಿಶ್ವ ರೈತ ದಿನಾಚರಣೆ ಆಚರಿಸೋಣ, ನಾವು ನೀವು ಸೇರಿ ಎಂದು ಹೇಳಿದರು. ಕಳೆದ 8 ವರ್ಷಗಳಿಂದ ವಿಶ್ವ ರೈತ ದಿನಾಚರಣೆಯನ್ನು ತಮ್ಮ ಹೊಲಗಳಲ್ಲಿ ಮಾಡ್ತಾ ಇದ್ದಾರೆ. ಈಗ ಸರಿ ಸುಮಾರು ಇದು 6ನೇ ವರ್ಷ ಆಗಿರ್ಬೋದು. ಇದು ಇದಕ್ಕಿಂತ ಮುಂಚಿತವಾಗಿ ಅವಾಗ ಮಾಡಿದ್ವಿ, ಆದರೆ ಇದು ಸತತವಾಗಿ ಲಾಸ್ಟ್ ಇಯರ್ ಒಂದಲ್ಲ ಕಳೆದ ವರ್ಷ ನಾವೇನಂದ್ರೆ ಗೊರಬಾಳದ ಕಟ್ಟೆಪ್ಪ ಅವ್ರ ಹೊಲದಲ್ಲಿ ಉಪ್ನಾಳ ಹತ್ರ ಅವ್ರದ್ದು ಹೊಲ ಇದು ಜಮೀನು ಐತೆ, ಅಲ್ಲಿ ಮಾಡಿದ್ವಿ. ಅದಾನಂತರ ನಮ್ಮ ನಾಡಗೋಡು ಬಸವರು ಅಂತದಾರ ನಮ್ಮ ಸಹೋದರ ಏರೂರಲ್ಲಿ ಮಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಗ್ವಾನಾಳಲ್ಲಿ ಮಾಡಿದ್ವಿ. ಈ ರೀತಿ ಇದು ಏನಂದ್ರೆ 6ನೇ ವರ್ಷದ್ದು ರೈತ ದಿನಾಚರಣೆ ಆಚರಣೆ ಮಾಡೋದು 6ನೇ ವರ್ಷ. ಅದೇ ರೀತಿ ಈ ನಾವು ಇದಲ್ದ ಕೂಡ ದೀಪಾವಳಿಗೊಮ್ಮೆ ವಿಶೇಷವಾಗಿ ನಾವೇನಂದ್ರೆ 51 ಮಹಿಳೆಯರಿಗೆ ಸಿರಿ ಕೊಡುವ ಮುಖಾಂತರ ಹಾಗೂ 11 ಜನ ಸೈನಿಕರಿಗೆ ಏನಪ್ಪ ಅಂದ್ರೆ ಏನು ತಾವು ಇದನ್ನು ಮಾಡಿರ್ತಾರೆ ಸೇವೆ ಮಾಡಿರ್ತಾರಲ್ಲ ಅಂಥವ್ರಿಗೆ ಕೂಡ ನಾವೇನಂದ್ರೆ ದೀಪಾವಳಿಗೊಮ್ಮೆ ವಿಶೇಷವಾಗಿ 101 ಇರಲಿ 51 ಇಂಥವು ಕಾರ್ಯಕ್ರಮ ಕೂಡ ದೀಪಾವಳಿಗೆ ಅಂಗವಾಗಿ ಮಾಡ್ತೀವಿ. ಪ್ರತಿ ವರ್ಷ ಈ ರೀತಿ ಮಾಡ್ತೀವಿ ನಾವು. ಇದರ
ಈ ಥರ ಒಂದು ಸಾಮಾಜಿಕ ಕಾರ್ಯಗಳು ಮತ್ತು ರೈತರ ಪರ ಕಾಳಜಿ ಇರತಕ್ಕಂಥ ಕಾರ್ಯಗಳು ಮಾಡುವುದಕ್ಕೆ ನಿಮಗೆ ಯಾರು ಸ್ಫೂರ್ತಿದಾಯಕರಾಗಿದೆ? ಇದಕ್ಕೆ ಸ್ಫೂರ್ತಿದಾಯಕರಂತ ಅನ್ನೋದಕ್ಕಿಂತ ನಮಗೇನೈತಲ್ಲ, ಈ ಒಂದು ನಾವು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನಾಗಿದ್ದು, ಹಾಗೇ ಈ ನನಗೆ ಸ್ಫೂರ್ತಿ ಅಂದ್ರೆ ಈ ನಮ್ಮ ಸಹೋದರ ಸಮಾನ ಸ್ಥಾನ ಇರತಕ್ಕಂಥ ನಮ್ಮ ರೈತ ಹೋರಾಟಗಾರಂಥ ಗುರು ಗಾಣಿಗೆಯವರು. ಇದಕ್ಕೇನು ನಮಗೆ ಮೊದಲನೇ ಸ್ಫೂರ್ತಿ ಅಂದರೂ ತಪ್ಪಾಗಲಿಕ್ಕಿಲ್ಲ, ಅವರ ನನಗೆ ಇದಕ್ಕೆಲ್ಲ. ಈ ಸಂದರ್ಭದಲ್ಲಿ ತಾಲೂಕಾ ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಹೋರಾಟಗಾರರು, ಸುತ್ತಮುತ್ತಲಿನ ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.